सङ्गत्सत्सु विधीयतां भगवतो भक्तिदृढाधीयतां शान्त्यादि परिचीयतां दृढतरं कर्माशु सन्त्यज्यतां सद्विद्वानुपसर्प्यतां प्रतिदिनं तत्पादुका सेव्यतां ब्रह्मैकाक्षरमर्त्यतां श्रुतिशिरो वाक्यं समाकर्णतां हरि ओम् इदं साधनपञ्चकमद ए श्लोकद ಕೆಲವು ಸಾಧನೆಗಳು ಅದರಲ್ಲಿ ಸದ್ವಿದ್ವಾನುಪಸಭ್ಯತಾಂ ಉಪಸ್ಯತಾಮ್ ಪ್ರತಿದಿನಂ ತತ್ಪಾದುಕ ಸೇವ್ಯತಾಂ ಇದೇ ಶ್ಲೋಕವು ಮುಂದುವರಿತಾ ಇದೆ ಇದರಲ್ಲಿ ಗುರು ಮಹಿಮೆಯನ್ನು ಹೇಳಲಾಗಿದೆ ನಿತ್ಯವು ಸಾಧು ಸಂತರ ಸಂದರ್ಶಿಸುತ್ತಲೇ ಇರಬೇಕು ಅವರಿಂದ ನಾವು ಉಪದೇಶಾಮೃತವನ್ನು ಪಡೆಯುತ್ತಲೇ ಇರಬೇಕು ಹೇಗೆ ನಿತ್ಯ ಊಟ ಮಾಡುತ್ತೇವೋ ಹೇಗೆ ನಿದ್ದೆ ಮಾಡುತ್ತೇವೋ ಅದರಂತೆಯೇ ನಿತ್ಯವೂ ಕೂಡ ಸತ್ಸಂಗದ ಕೆಲವು ವಾಣಿಗಳನ್ನು ನಾವು ಕೇಳಲೇಬೇಕು ಕೇಳಿದರೆ ಮಾತ್ರ ನಮಗೆ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಆದ್ದರಿಂದ ಗುರುವಿನ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಒಂದು ಜೀವನವೂ ಕೂಡ ಕಡಿಮೆ ಅನಿಸುತ್ತದೆ ಏಕೆ ಅಂತ ಹೇಳಿದರೆ ಹೇಳ್ತಾರೆ ಗುರುವಚನವಿಲ್ಲದೆ ನಾವು ಜೀವನ ನಡೆಸಿದ್ದೇ ಆದರೆ ಮನುಷ್ಯ ರೂಪದಲ್ಲಿ ಮೃಗಗಳು ಇದ್ದಂತೆ ಆಗುತ್ತದೆ ಅದಕ್ಕಾಗಿ ಅನೇಕಾನೇಕ ಸದ್ಗುರುಗಳು ನಮಗೆ ಜೀವನದ ಸತ್ಯವನ್ನು ತಿಳಿಸಲಿಕ್ಕೆ ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಅದಕ್ಕಾಗಿ ಹೇಳ್ತಾರೆ ಪೃಥಿವ್ಯಾಂ ಯಾನಿ ತೀರ್ಥಾನಿ ಸ್ನಾನದಾನೇನ ಯತ್ಫಲಂ ತತ್ಫಲಂ ಕೋಟಿ ಗುಣಿತಂ ಬ್ರಹ್ಮಜ್ಞಾನ ಸಮೋಪಮಂ ಅಂದರೆ ಈ ಪೃಥ್ವಿಯ ಮೇಲೆ ಎಷ್ಟೇ ತೀರ್ಥಗಳಿದ್ದಾವೋ ಆ ತೀರ್ಥಾಥೆ ಮಾಡಿದರೂ ಸ್ನಾನ ಗಂಗಾ ಸ್ನಾನ ತುಂಗಾ ಸ್ನಾನ ಎಲ್ಲ ಮಾಡಿದರೂ ದಾನ ಧರ್ಮಗಳನ್ನು ಮಾಡಿದ ಫಲಕ್ಕಿಂತ ಕೋಟಿ ಗುಣಿತ ಬ್ರಹ್ಮಜ್ಞಾನಕ್ಕೆ ಇವು ಸಮ ಸಮವಾಗಲಾರದು ಅಂತ ಹೇಳ್ತಾರೆ ಬ್ರಹ್ಮಜ್ಞಾನವನ್ನು ಕೇವಲ ಗುರು ಮಾತ್ರ ತಿಳಿಸುತ್ತಾನೆ ಉಳಿದವು ಎಲ್ಲವೂ ಅಂತಃಕ್ಕರ್ಣ ಶುದ್ಧಿಗೆ ಮಾತ್ರ ಜನ್ಮ ಮರಣ ನೀಗಬೇಕಾಗಿದ್ದೆ ಆದರೆ ಬ್ರಹ್ಮಜ್ಞಾನದ ಅವಶ್ಯಕತೆ ಇದೆ ಹೀಗಾಗಿನೇ ನಿನ್ನೆ ಪ್ರಕಾರ ವ್ಯಾಸ ಮಹರ್ಷಿಯ ಒಂದು ಸಂಕ್ಷಿಪ್ತವಾದ ನಾನು ಜೀವನದ ಒಂದು ಸಾರಾಂಶವನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ ಅದು ಹೇಳಿದ್ದು ಏನೇನೇನೂ ಅಲ್ಲ ಅಂದರೆ ಅವರ ಜೀವನ ಕಥಾಸಾರ ಒಂದು ದೊಡ್ಡ ಗ್ರಂಥನೇ ಇದೆ ಆದರೂ ಸಹಿತ ಅದರಲ್ಲಿರುವಂತಹ ತಿಳಿದ ಮಟ್ಟಿಗೆ ಕೆಲವು ನೆನಪಿದ್ದಿದ್ದ ಮಟ್ಟಿಗೆ ನಾನು ತಿಳಿಸಿದ್ದೇನೆ ವ್ಯಾಸ ಮಹರ್ಷಿ ನಮಗೆ ಎಷ್ಟು ಶ್ರೇಷ್ಠರು ಅಷ್ಟೇ ಶ್ರೇಷ್ಠರು ಆದಿಗುರು ಶಂಕರಾಚಾರ್ಯರು ಇದ್ದಾರೆ ಆದಿಗುರು ಶಂಕರಾಚಾರ್ಯರು ನಮಗೆ ಇಲ್ಲದೆ ಇದ್ದಿದ್ದೆ ಆದರೆ ವ್ಯಾಸರು ಬರೆದಿರುವಂತಹ ಶ್ಲೋಕಗಳ ಅರ್ಥ ನಮಗೆ ತಿಳಿತಾನೇ ಇರಲಿಲ್ಲ ಅವರು ಬರೆದಿರುವಂತಹ ಶ್ಲೋಕಗಳನ್ನು ಅವರು ಮತ್ತೆ ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಹೀಗಾಗಿ ಶಂಕರ ಶಂಕರಾಚಾರ್ಯರು ಶಂಕರಾಚಾರ್ಯರು ಅವರು ಸಾಕ್ಷಾತ್ ಶಿವನ ಸ್ವರೂಪ ಅಂಥೇಳಿ ಎಲ್ಲರೂ ಅದನ್ನು ಮಾನ್ಯ ಮಾಡುತ್ತಾರೆ ಅದಕ್ಕಾಗಿ ಇವತ್ತಿನ ದಿನ ಆದಿಗುರು ಶಂಕರಾಚಾರ್ಯರ ಕೆಲವು ವಿಷಯಗಳನ್ನು ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಜಗದ್ಗುರು ಶಂಕರಾಚಾರ್ಯರ ಬಾಲ್ಯದ ಹೆಸರೇ ಶಂಕರ ಶಂಕರ ಎಂದಾಗಿತ್ತು ಇವರ ಜನ್ಮ ಏಳುನೂರ ಎಂಬತ್ತೆಂಟನೇ ಅಂತ ಹೇಳ್ತಾರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಮಧ್ಯಾಹ್ನದ ಸಮಯದಲ್ಲಿ ಇವರ ಹುಟ್ಟು ಆಯಿತು ಇವರ ತಂದೆ ಹೆಸರು ಪಂಡಿತ ಶಿವಗುರು ತಾಯಿಯ ಹೆಸರು ಆರ್ಯಾಂಬದೇವಿ ದೇವಿ ಇವರು ಕೇರಳದ ಕಾಲಟಿಯಲ್ಲಿ ಹುಟ್ಟಿದ್ದಾರೆ ಬಾಲಕನಾದಾಗ ಶಂಕರಾಚಾರ್ಯರು ಅತ್ಯಂತಿಕ ಚಿಕ್ಕ ವಯಸ್ಸಿನಲ್ಲಿ ಅಸಾಧಾರಣ ಪ್ರತಿಭಾವಂತರಾಗಿದ್ದರು ಅವರ ಬುದ್ಧಿ ಅತ್ಯಂತಿಕವಾಗಿ ತೀಕ್ಷ್ಣವಾಗಿತ್ತು ತಮ್ಮ ಅಸಾಧಾರಣ ಸ್ಮರಣಶಕ್ತಿಯ ಕಾರಣದಿಂದಾಗಿ ಅವರು ಎಲ್ಲ ಕಡೆಯೂ ಕೂಡ ಚರ್ಚೆಯ ವಿಷಯವಾಗಿದ್ದರು ಮೂರು ವರ್ಷಗಳ ವಯಸ್ಸಿನಲ್ಲಿನೇ ಬಾಲಕ ಶಂಕರಾಚಾರ್ಯರು ಮಲಯಾಳಂ ಸಾಹಿತ್ಯದ ಗ್ರಂಥಗಳ ಪಾಠಗಳನ್ನು ಪ್ರಾರಂಭಿಸಿದ್ದರು ಏಕೆ ಅಂತ ಹೇಳಿದರೆ ಅವರ ಮನೆಯಲ್ಲಿಯೇ ಗುರುಕುಲ ಇತ್ತು ಗುರುಕುಲದ ವಾತಾವರಣದಲ್ಲಿನೇ ಅವರು ಹುಟ್ಟಿದ್ದಾರೆ ಕೇರಳದ ಕಾಲಡಿ ಗ್ರಾಮದಲ್ಲಿ ನಮ್ಮು ನಂಬುಂದ್ರಿ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ ಚಿಕ್ಕ ಶಂಕರಾಚಾರ್ಯರಲ್ಲಿ ವಿಶೇಷವಾದ ಗುಣಲಕ್ಷಣಗಳಿಂದ ಕೂಡಿದ್ದರು ಇವರ ಮನೆಯಲ್ಲಿಯೇ ಶಾಸ್ತ್ರಗಳ ಅಧ್ಯಯನವನ್ನು ಅನೇಕಾನೇಕ ಶಿಷ್ಯರು ಮಾಡ್ತಾ ಇದ್ದರು ಅವರು ಆತ್ಮಾನ್ವೇಷಣೆಯ ಕಡೆಗೆ ಅತ್ಯಂತಿಕ ಪ್ರವೃತ್ತರಾಗಲಿಕ್ಕೆ ಅದು ಸುತ್ತಮುತ್ತಲಿನ ವಾತಾವರಣವೂ ಕೂಡ ಕಾರಣವಾಗಿತ್ತು ಹೀಗಾಗಿ ಅವರಿಗೆ ಸನ್ಯಾಸತ್ವದ ಕಡೆಗೂ ಕೂಡ ಅಂತ ಅಂಥೇಳಿ ಎಲ್ಲರೂ ಹೇಳ್ತಾರೆ ಆದರೆ ಅವರು ಸನ್ಯಾಸ ತೆಗೆದುಕೊಳ್ಳಲಿಕ್ಕೆ ಅವರ ತಾಯಿಯಾದ ಆರ್ಯಾಂಬ ಅನುಮತಿ ಕೊಡಲಿಕ್ಕೆ ಬೇಡ ಅಂತ ಅವಳು ಹೇಳ್ತಾ ಇದ್ದಳು ಕೇವಲ ಒಬ್ಬನೇ ಮಗನಿದ್ದಾನೆ ನಮ್ಮ ವಂಶವು ಮುಂದುವರೆಯಲಿ ಅದಕ್ಕಾಗಿ ನಾನು ಸನ್ಯಾಸಕ್ಕೆ ನಿನಗೆ ಅನುಮತಿ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದರು ಹೀಗಾಗಿ ಅವರ ತಂದೆಯು ಕೂಡ ಅತಿ ಚಿಕ್ಕ ವಯಸ್ಸಿನಲ್ಲೇ ಶಂಕರಾಚಾರ್ಯರು ಮೂರು ವರ್ಷದವರು ಇದ್ದಾಗಲೇ ಅವರು ವಿಧಿವಶರಾದರು ಹೀಗಾಗಿ ಅವರಿಗೆ ಮನೆಯ ಜವಾಬ್ದಾರಿ ಇದೆ ಅಂಥೇಳಿ ತಾಯಿಯವ ಅವರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಆದರೂ ದೈವಾನುಗ್ರಹದಿಂದ ಒಂದು ದಿನ ಶಂಕರಾಚಾರ್ಯರು ತಾಯಿಯ ಜೊತೆಗೆ ನದಿಯ ಪೂರ್ಣಾ ನದಿಗೆ ಸ್ನಾನಕ್ಕೆ ಹೋಗುತ್ತಾರೆ ಅಲ್ಲಿ ಒಂದು ಮೊಸಳೆಯು ಇವರ ಕಾಲನ್ನು ಹಿಡಿದುಕೊಳ್ಳುತ್ತದೆ ನೀರು ಬಹಳ ಇದ್ದಿದ್ದ ಕಾರಣವಾಗಿ ಅವರ ಕಾಲ ಜಾರಿ ಇನ್ನೂ ಆಳವಾದ ನೀರಿನಲ್ಲಿ ಅವರು ಮುಳುಗುತ್ತಾರೆ ತಾಯಿಯ ಜೊತೆಗೆ ಸ್ನಾನವನ್ನು ಮುಗಿಸಿ ಅವರು ನಿತ್ಯವೂ ಕೂಡ ಸಹಸ್ರ ನೂರ ಸಾವಿರದ ಎಂಟು ಗಾಯತ್ರಿ ಮಂತ್ರವನ್ನು ನೀರಿನಲ್ಲಿನೇ ಒದ್ದೆ ಬಟ್ಟೆಯಿಂದ ಅವರು ಸೂರ್ಯನನ್ನು ನೋಡಿ ಆರೋಗ್ಯವನ್ನು ಕೊಡ್ತಾ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ದಾಗಲೇ ಅವರಿಗೆ ಯಾರೋ ಎಳೆದಂತಾಗುತ್ತದೆ ನೋಡಿದರೆ ಅದು ಮೊಸಳೆ ಆಗಿರುತ್ತದೆ ಮೊಸಳೆಯಿಂದ ಅವರಿಗೆ ಬಿಡುಗಡೆ ಆಗಲಿಕ್ಕೇ ಆಗುವುದಿಲ್ಲ ಆಗ ಅವರು ಅದನ್ನು ಅಮ್ಮ ಮೊಸಳೆಯು ನನ್ನ ಕಾಲು ಹಿಡಿದಿದೆ ಬಿಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ತಾಯಿಗೆ ಹೇಳ್ತಾರೆ ಆಗ ತಾಯಿ ಭಯದಿಂದ ಅಯ್ಯಯ್ಯೋ ಇನ್ನೇನು ಗತಿಯಪ್ಪ ಅಂಥೇಳಿ ಕೂಗಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿ ಎಷ್ಟೋ ಅಂಬಿಗರು ಮೀನುಗಳನ್ನ ಹಿಡಿಯಲಿಕ್ಕೆ ಡಗಳನ್ನು ಹಿಡಿದು ಹೋಗ್ತಾ ಇರ್ತಾರೆ ತಾಯಿ ಬೊಬ್ಬೆ ಹಾಕುತ್ತಲೇ ಶಿವ ಶಿವ ನನ್ನ ಮಗನನ್ನ ಯಾರಾದರೂ ಬದುಕಿಸಿರಿ ಬದುಕಿಸಿರಿ ಹೇಳಿ ಅವಳು ಅಳಲಿಕ್ಕೆ ಪ್ರಾರಂಭಿಸ್ತಾಳೆ ಆದರೆ ಶಂಕರಾಚಾರ್ಯರು ಸ್ವಲ್ಪವೂ ಭೀತನಾಗುವ ಭಯಭೀತಿ ಆಗಿರುವುದಿಲ್ಲ ಇದೇ ನನ್ನ ಅಂತಿಮ ಕ್ಷಣವೂ ಆಗಿರಬಹುದು ಈಗ ನಾನು ಆಪತ್ಸನ್ಯಾಸವಾದರೂ ಸ್ವೀಕರಿಸಿದರೆ ಈ ಶರೀರ ತ್ಯಾಗ ಮಾಡಬಹುದೆಂದು ಯೋಚಿಸಿ ಕ್ಷಣ ಕ್ಷಣಕ್ಕೆ ಶರೀರವನ್ನು ಮೊಸಳೆಯು ಒಳಕೆ ಎಳೆಯುತ್ತಿತ್ತು ಶಂಕರಾಚಾರ್ಯರು ಹೇಳ್ತಾರೆ ಅಮ್ಮ ಇನ್ನು ಒಂದೆರಡು ಕ್ಷಣದಲ್ಲಿ ಈ ಶರೀರವನ್ನು ಈ ಮೊಸಳೆಯು ನೀರಿನೊಳಗೆ ನೀರಿನೊಳಗೆ ತೆಗೆದುಕೊಂಡು ಬಿಡುತ್ತದೆ ನನಗೆ ತಿಂದು ಬಿಡುತ್ತದೆ ಹೀಗಾಗಿ ನನಗೆ ಆಪತ್ಸನ್ಯಾಸಕ್ಕಾದರೂ ಅಪ್ಪಣೆ ಕೊಡಮ್ಮ ಎಂದು ಬೇಡಿಕೊಳ್ತಾರೆ ಆಗ ಆ ತಾಯಿಗೆ ಯೋಚಿಸುವುದಕ್ಕನೇ ಸಮಯವಿರುವುದಿಲ್ಲ ಮಾತೃ ಹೃದಯ ಆದರೂ ಆರಾಂಬಾ ಅವರ ಮನಸ್ಸು ಸಮಾಧಾನಗೊಳಿಸಿಕೊಂಡು ಹೇ ಶಿವನಾರಾಯಣ ನಾಮಸ್ಮರಣೆ ಮಾಡುತ್ತಾ ಅಪ್ಪ ಶಂಕರ ನಿನಗೆ ಸನ್ಯಾಸಕ್ಕೆ ನನ್ನ ಮನಪೂರ್ವಕವಾಗಿ ಸಮ್ಮತಿಯನ್ನು ಕೊಟ್ಟಿದ್ದೇನೆ ಎಂದು ಘೋಷಿಸುತ್ತಾರೆ ಎಷ್ಟಾದರೂ ಅವಳೂ ಕೂಡ ಶಾಸ್ತ್ರವನ್ನು ಅರಿತಿರುವ ಅರಿತಿರುವಂತಹ ಮೇಧಾವಿನೇ ಆಗಿದ್ದರು ಅವರ ಧ್ವ ಧ್ವನಿಯಲ್ಲಿ ಅಹ್ ಅತ್ಯಂತಿಕವಾಗಿ ಕರುಣಾಜನಕವಾದ ನಡುಕ ಇತ್ತು ಮತ್ತು ಅವರ ಕಣ್ಣಲ್ಲಿ ಭಾಷ್ಪಗಳು ಪೂರ್ಣವಾಗಿದ್ದವು ಅದೇ ಕ್ಷಣದಲ್ಲಿ ಸೂರ್ಯನು ಉದಯಿಸುತ್ತಿದ್ದಂತೆ ಶ್ರೀ ಶಂಕರಾಚಾರ್ಯರು ದೀರ್ಘವಾದ ತಮ್ಮ ಎರಡೂ ಬಾವುಗಳನ್ನು ಮೇಲೆತ್ತಿ ಓಂ ಭೂರ್ ಓಂ ಭೂ ಸನ್ಯಸ್ತ್ವಮಯಂ ಓಂ ಭುವ ಸನ್ಯಸ್ತ್ವಮಯಂ ಓಂ ಭೂರ್ಭುವ ಸ್ವ ಸನ್ಯಸ್ತ್ವಮಯಂ ಅಭಯಂ ಸರ್ವಭೂತೇಭ್ಯ ಎಂದು ಉದ್ಘೋಷಿಸುತ್ತ ಪೂರ್ಣಾ ನದಿಯಲ್ಲಿ ಶಂಕರಾಚಾರ್ಯರು ಸ್ನಾನದ ಪಂಚೆಯನ್ನು ಅವರು ಬಿಟ್ಟುಬಿಟ್ಟರು ಅವರು ಯಜ್ಞೋಪವೀತವನ್ನು ಕೂಡ ಪ್ರವಾಹಕ್ಕೆ ರಭಸಕ್ಕೆ ಅದನ್ನು ಹಾಕಿದರು ಕೌಪಿನವೂ ಕೂಡ ಅವರ ಮೈ ಮೇಲೆ ಇಲ್ಲದೆ ಅವರು ಪೂರ್ಣವಾಗಿ ದಿಗಂಬರರಾದರು ಶ್ರೀ ಶಂಕರ ಶಂಕರರು ಎನ್ನುವುದು ಹೆಸರು ಹೋಗಿ ಅವರು ಶಂಕರಾಚಾರ್ಯರಾದರು ಹತ್ತಾರು ಜನರ ಅಂಬಿಗರು ನದಿಯ ಉಭಯ ಪಾರ್ಶ್ವಗಳಿಂದ ಈಜಿ ಬಂದು ಆ ಮೊಸಳೆಯನ್ನು ತಿವಿದು ಅವರಿಗೆ ಆ ಶಂ ಮೊಸಳೆಯ ಬಾಯಿಯಿಂದ ಪಾರು ಮಾಡಿದರು ಆದರೆ ಒಂದು ಸಲ ಸನ್ಯಾಸವನ್ನು ತೆಗೆದುಕೊಂಡ ನಂತರ ಅವರು ಮತ್ತೆ ಬೇರೆ ಆಶ್ರಮಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆಗ ಶಂಕರಾಚಾರ್ಯರು ಈಜಿಕೊಂಡು ಹೊರಗೆ ಬಂದು ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡುತ್ತಾರೆ ಮಾಡಿದ ನಂತರ ತಾಯಿಗೆ ನಾನು ಇಂದಿನಿಂದ ಸನ್ಯಾಸಿಯಾಗಿದ್ದೇನಮ್ಮ ಇಂದಿನಿಂದ ನಾನು ಮನೆಯಲ್ಲಿ ಇರುವಂತಿಲ್ಲ ಈ ದಿನ ನಾನು ಕೃಷ್ಣ ದೇವಾಲಯದಲ್ಲಿರುತ್ತೇನೆ ನನ್ನ ಗುರುವಿನ ಅನ್ವೇಷಣೆಯನ್ನು ನಾನು ಪ್ರಾರಂಭಿಸುತ್ತೇನೆ ಎಂದು ತಾಯಿಗೆ ನಮಸ್ಕರಿಸುತ್ತಾರೆ ತಾಯಿಗೆ ಒಂದು ಕಡೆ ಸಂತೋಷವಾಗುತ್ತದೆ ಮತ್ತೊಂದು ಕಡೆ ದುಃಖನೂ ಆಗುತ್ತದೆ ಆ ಮೊಸಳೆ ಬಾಯಿಂದ ಬಿಟ್ಟು ಅವನ ಪ್ರಾಣ ಉಳಿಯಿತು ಅನ್ನೋದು ಸಂತೋಷ ಮತ್ತೊಂದು ಕಡೆ ಇವನು ಸನ್ಯಾಸ ತೆಗೆದುಕೊಂಡು ಮನೆಯನ್ನು ತ್ಯಜಿಸಿದ್ದಾನೆ ಎನ್ನು ಎನ್ನುವಂತಹ ದುಃಖವುಂಟಾಗುತ್ತದೆ ಆದ್ದರಿಂದ ಆ ಬಾಲ ವಿದ್ವಾಂಸನಾಗಿದ್ದ ಶಂಕರಾಚಾರ್ಯರು ಅತಿ ಶೀಘ್ರದಲ್ಲಿ ಸನ್ಯಾಸವನ್ನು ತೆಗೆದುಕೊಂಡಿದ್ದನ್ನು ನೋಡಿ ಅನೇಕ ಜನರು ವಿಸ್ಮಯರಾಗುತ್ತಾರೆ ಆಗ ತಾಯಿ ಯಾರೆಂಬ ಶಂಕರಾಚಾರ್ಯರಿಗೆ ಹೇಳ್ತಾರೆ ಅಪ್ಪ ಶಂಕರ ಇದೆಲ್ಲವೂ ಭಗವಂತನ ಲೀಲೆಯಾಗಿದೆ ನನ್ನದು ಎನ್ನುವಂತಹ ಇಚ್ಛೆ ಯಾವುದೂ ಇಲ್ಲ ಆದರೂ ಸಹಿತ ನನ್ನ ನನ್ನದು ಒಂದು ಆಸೆ ಇದೆ ನೀನು ನನ್ನ ಕೊನೆಯ ಕಾಲಕ್ಕೆ ಬಂದು ನನ್ನ ನನಗೆ ನೀನು ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಎಂದು ತಾಯಿ ಅವರಿಗೆ ಬೇಡಿಕೊತಾರೆ ಅಂತಿಮ ಕಾಲದಲ್ಲಿ ಅವರು ಯಾವಾಗ ಸಾಯ್ತಾಳೋ ಅನ್ನೋದು ಗೊತ್ತಿಲ್ಲ ಆದರೂ ಸಹಿತ ಅವರು ಎಲ್ಲಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಆಗಿನ ಕಾಲಕ್ಕೆ ಫೋನ್ನೂ ಇರಲಿಲ್ಲ ಆದರೂ ಸಹಿತ ಶಂಕರಾಚಾರ್ಯರು ಅವರಿಗೆ ವಚನವನ್ನು ಕೊಡ್ತಾರೆ ಕೊಟ್ಟು ತಾಯಿ ನಾನು ನಿನ್ನ ಕೊನೆಯ ಆಸೆಯನ್ನು ಈಡೇರಿಸುತ್ತೇನೆ ಅಂಥೇಳಿ ಅವರು ಮನೆಯನ್ನು ಬಿಟ್ಟು ಗುರುವಿನ ಅನ್ವೇಷಣೆಗೆ ಅವರು ಮಾರ್ಗವನ್ನು ಹಿಡಿತಾರೆ ಹೀಗಾಗಿ ಅವರು ಜೀವನದಲ್ಲಿ ಅತ್ಯಂತಿಕವಾಗಿ ದುರ್ಗಮವಾದ ಕಾಡು ಪರ್ವತ ವನಗಳನ್ನು ದಾಟಿ ಅವರು ಗುರುವಿನ ಅನ್ವೇಷಣೆಯನ್ನು ಮಾಡುತ್ತಲೇ ಹೋಗ್ತಾರೆ ತದನಂತರ ಇವರಿಗೆ ಗುರುವಿನ ಅವಶ್ಯಕತೆ ಇದೆ ಅಂಥೇಳೆ ಇವರು ಚಿಕ್ಕ ವಯಸ್ಸಿನಲ್ಲಿನೇ ಸನ್ಯಾಸವನ್ನು ತೆಗೆದುಕೊಂಡಿದ್ದರು ಇವರಿಗೆ ಅಧ್ಯಯನ ಬೇಕಾಗಿತ್ತು ಜೀವನದಲ್ಲಿ ಗುರುನೂ ಬೇಕಾಗಿದ್ದರು ಅದಕ್ಕಾಗಿ ಇವರು ಗುರುವಿನ ಹತ್ತಿರ ಹೋಗ್ತಾರೆ ಅವರು ಗೋವಿಂದ ಭಗವತ್ಪಾದರ ಮಧ್ಯಪ್ರದೇಶದವರೆಗೂ ನಡೆಯುತ್ತಾ ನಡೆಯುತ್ತಾ ಹೋಗಿ ಅಲ್ಲೇ ನರ್ಮದಾ ನದಿಯ ದಂಡೆ ಮೇಲೆ ನರ್ಮದೆಯು ಬೋರ್ಗರಿತಾ ಇರ್ತಾಳೆ ಆ ಗುಹೆಯಲ್ಲಿ ಆ ನದಿಯನ್ನು ದಾಟಿ ಬರಲಿಕ್ಕೆ ಯಾರಿಗೂ ಸಾಧ್ಯ ಇರೋದಿಲ್ಲ ಕೇವಲ ಅವರು ಧ್ಯಾನಸ್ಥರಾಗಿರ್ತಾರೆ ಆಗಷ್ಟು ಆದಿಗುರು ಶಂಕರಾಚಾರ್ಯರು ಅವರ ಗವಿಯ ಮುಂದೆ ನಿಲ್ ನಿಲ್ತಾರೆ ಇವರು ಬಂದ ತಕ್ಷಣವೇ ನರ್ಮದೆಯು ಕೂಡ ದಾರಿ ಬಿಡ್ತಾಳೆ ಬಿಟ್ಟ ನಂತರ ಅವರ ಗವಿಯ ಮುಂದೆ ನಿಂತು ಗುರುಗಳೇ ನನಗೆ ನಿಮ್ಮ ದರ್ಶನವನ್ನು ಕೊಡಿರಿ ಅಂತ ಹೇಳ್ತಾರೆ ಆಗ ಒಳಗಿನಿಂದ ಗೋವಿಂದ ಭಗವತ್ಪಾದರು ಹೇಳ್ತಾರೆ ಯಾರು ಅಂತ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಹೇ ಗುರುವೆ ಅದನ್ನೇ ತಿಳಿದುಕೊಳ್ಳಲಿಕ್ಕೆ ನಾನು ನಿಮ್ಮ ಹತ್ತಿರ ಬಂದಿದ್ದೇನೆ ಅಂತೇಳಿ ತಮ್ಮ ತಮ್ಮ ಆಸೆಯನ್ನು ಕೇಳ್ಕೋತಾರೆ ಯಾರು ಅಂದ ತಕ್ಷಣ ನಾವು ಹೇಳೇ ಬಿಡ್ತೇವ್ರಿ ನಾನು ರೀ ವಿಜಯಾಬದ್ದಿ ಅನ್ನೋದಿಲ್ಲ ರೀ ಇದು ಶರೀರದ ಹೆಸರು ಇಟ್ಟಿರುವಂತ ಹೆಸರು ಹುಟ್ಟುತ್ತಾ ಯಾರು ಹೆಸರಿಟ್ಟುಕೊಂಡು ಬಂದಿರುವುದಿಲ್ಲ ಶರೀರ ನಾನಲ್ಲ ನಾನು ಡಾಕ್ಟರ್ ನಾನು ಇಂಜಿನಿಯರ್ ಬುದ್ಧಿ ಎಲ್ಲಿಂದ ಹೇಳ್ತಾರೆ ಅದಕ್ಕಾಗಿ ಅವ್ರು ಹೇಳ್ತಾರೆ ನಿಜವಾದ ನಾನು ಯಾರು ಅಂತ ನಾನು ಕೇಳಲಿಕ್ಕೇನೆ ತಿಳಿದುಕೊಳ್ಳಲಿಕ್ಕೇನೆ ನಿಮ್ಮ ಹತ್ತಿರ ಬಂದಿದ್ದೇನೆ ಅಂಥೇಳಿ ಅವರು ಅವರಿಗೆ ತಮ್ಮ ಜ್ಞಾನವದ ಅಪೇಕ್ಷೆಯನ್ನು ಹೇಳ್ತಾರೆ ಆಗ ಅವರಿಗೆ ಗೋವಿಂದ ಭಗವತ್ಪಾದರು ಅವರನ್ನು ಒಳಬರ ಮಾಡಿಕೊಳ್ಳುತ್ತಾರೆ ಈ ನದಿ ನರ್ಮದೆಗೆ ಅವರು ನರ್ಮದಾಷ್ಟಕಂ ಸುಂದರವಾಗಿ ಬರೆದಿದ್ದಾರೆ ಜಗತ್ತಿನಲ್ಲಿ ನರ್ಮದಾ ನದಿಯು ಅತ್ಯಂತಿಕ ಸುಂದರವಾದ ನದಿ ಇದೆ ಮಧ್ಯಪ್ರದೇಶದಲ್ಲಿದೆ ಅದನ್ನು ಬ ಅದರ ಫೋಟೋ ತೆಗೆದಿದ್ದೆ ಆದರೆ ಆ ನರ್ಮದಾ ನದಿ ಹರಿದಿರುವಂಥದ್ದು ಅದು ಮಹಾರಾಷ್ಟ್ರ ಮತ್ತು ಗುಜರಾತ್ನಿಂದ ಮತ್ತೆ ಪುನಃ ಮಧ್ಯಪ್ರದೇಶಕ್ಕೆ ಬಂದು ನಿಲ್ಲುತ್ತದೆ ಅದಕ್ಕಾಗಿ ಎಷ್ಟೋ ಜನರು ನರ್ಮದಾ ಪರಿಕ್ರಮವೂ ಮಾಡ್ತಾರೆ ನರ್ ನರ್ಮದಾ ಪರಿಕ್ರಮ ಮಾಡಿದ್ದೇ ಆದರೆ ಅವರಿಗೆ ಗುರು ಅನುಗ್ರಹ ಆಗುತ್ತದೆ ಎನ್ನುವಂತಹ ಒಂದು ಪ್ರತೀತಿನೂ ಇದೆ ನನ್ನ ನಮ್ಮ ಭಾರತ ದೇಶ ಅತ್ಯಂತಿಕ ಶ್ರೇಷ್ಠವಾಗಿದೆ ನರ್ಮದಾ ನದಿಯ ದಂಡೆ ಮೇಲೆ ಅವರು ಅಧ್ಯಯನವನ್ನು ಪ್ರಾರಂಭ ಮಾಡ್ತಾರೆ ಈ ವಿಷಯವು ಇವತ್ತಿಗೆ ಇಲ್ಲಿಗೆ ಮುಗಿಸುತ್ತೇನೆ ಆದಿಗುರು ಶಂಕರಾಚಾರ್ಯರ ಬಗ್ಗೆ ಹೇಳಲಿಕ್ಕೆ ಅನೇಕ ಅನೇಕ ವಿಷಯಗಳಿದ್ದಾವೆ ಅದನ್ನು ನಾವು ನಾಳೆಯಿಂದ ಮತ್ತೆ ಮುಂದುವರಿಸೋಣ ಓಂ ತತ್ಸತ್ ವಿಜಯಾಬದ್ದಿಯ ನಮಸ್ಕಾರಗಳು ಹರಿ ಓಂ